ನಮಸ್ಕಾರ ವೀಕ್ಷಕರ, ವೆಲ್ಕಮ್ ಬ್ಯಾಕ್ ಟು ಕರ್ನಾಡ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಬಂದಿರೋದು ಕೆನಾಲ್ ಹೌಸ್ ಬಂದಿದ್ದೀವಿ. ಇವಾಗ ಒಳಗಡೆ ಒಳಗಡೆ ಒಳ್ಳೊಳ್ಳೆ ಕ್ವಾಲಿಟಿ ಬ್ರೀಡ್ನ ಇವರು ಮೇಂಟೈನ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ನಾನು ತುಂಬ ಚೆಕ್ ಮಾಡ್ತಿದ್ದೆ ಗೂಗಲಲ್ಲಿ ಎಲ್ಲಿ ಕೆನಾಲ್ ತುಂಬ ಚೆನ್ನಾಗಿದೆ ಮತ್ತು ಬ್ರೀಡ್ ಚೆನ್ನಾಗಿ ಕ್ವಾಲಿಟಿ ಎಲ್ಲಿ ಸಿಗುತ್ತೆ ಅಂತ. ನನಗಿದೊಂದು ಒಳ್ಳೆ ಲೊಕೇಶನ್ ಸಿಕ್ತು. ಬಂದು ನಾನು ಕೂಡ ನೋಡಿದೆ, ತುಂಬ ಒಳ್ಳೆ ಕ್ವಾಲಿಟಿ ಆಗಿರಲಿ, ಚೆನ್ನಾಗಿರೋ ಬ್ರೀಡ್ಗಳಾಗಿರಲಿ, ಎಲ್ಲ ಥರ ಬ್ರೀಡ್ ಸಿಗುತ್ತೆ. ಹಸ್ಕಿ ಆಗಿರಲಿ, ಜರ್ಮನ್ ಶೆಫರ್ಡ್ ಆಗಿರಲಿ, ಪ್ರತಿಯೊಂದು ಕ್ವಾಲಿಟಿನ ನಿಮ್ಗೆ ಇಲ್ಲಿ ಸಿಗುತ್ತೆ. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಒಂದೊಂದಾಗಿ ತೋರಿಸ್ತಾ ಬರ್ತೀವಿ, ಬನ್ನಿ ಹೋಗೋಣ. ಸ್ನೇಹಿತರೆ, ಮೊದಲು ತಾವು ತೋರಿಸ್ತಾ ಇರೋದು ಹಸ್ಕಿ ಬಗ್ಗೆ ಅಂತ. ಸಂಕೇತ್ ಅವರು ನಮ್ಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್, ಇದು ಹಸ್ಕಿ ಅಂತ. ಹಸ್ಕಿದು ಓಕೆ. ಇದರಲ್ಲಿ 3 ಕಲರ್ 4 ಕಲರ್ ಮೇಲೆ ಬರುತ್ತೆ. ವೈಟು, ಬ್ಲಾಕ್ ಅಂಡ್ ವೈಟು, ರೆಡ್ ಅಂಡ್ ವೈಟು, ಗ್ರೇ ಅಂಡ್ ವೈಟು, ಕಲರ್ಸ್ ಇದೆ. ಮತ್ತೆ ಕೋಟಿಂಗ್ ಅಷ್ಟೇ, ಹುಲಿ ಕೋಟು, ನಾರ್ಮಲ್ ಕೋಟು, ಸ್ಟ್ಯಾಂಡರ್ಡ್ ಕೋಟ್ ಅಂತ ಬರುತ್ತೆ. ಇದು ಬಂದು ಹುಲಿ ಕೋಟ್ ಮರಿ. ಇದು ಬಂದು ಅದ್ರ ಅಪ್ಪ ಬಂದು ಇವನೇ. ಇದು ಥರ್ಡ್ ಪಪ್ಪಿ. ಇದು ಆರಾಮಾಗಿರುತ್ತೆ. ಒಂದ್ ಫ್ಯಾನ್ ಇದ್ರು ಸಾಕು ಸರ್ ಇದಕ್ಕೆಲ್ಲ. ಹೌದಾ? ಓಕೆ. ಬಟ್ ಯಾರ್ ಬೇಕಾದ್ರೆ ಸಾಕು, ಫ್ರೆಂಡ್ಲಿಯಾಗಿರುತ್ತೆ. ನೋಡಿ ಹಿಂಗ್ ಹೇಳ್ಕೊಂಡು ಹೋಗ್ತಾ ಇದೆ. ಯಾರಿಗಾದ್ರೂ ಕಸ್ಟಮರ್ ಗೆ ಹಸ್ಕಿ ಬೇಕು ಅಂದ್ರೆ ವಿತಿನ್ ಎಷ್ಟು ದಿನದಲ್ಲಿ ಕೊಡ್ಬೋದು? ಸರ್, ನಂದು ಸ್ಟಡ್ ಪಪ್ಪೀಸ್ ಇರತ್ತೆ ಅಲ್ಲಿ ಇಲ್ಲಿ, ಬಿಟ್ರೆ ನಮ್ಗೆ ಸ್ನೇಹಿತರು ಅವ್ರ ಹಸ್ಕಿ ಅಲ್ಲ, ತರ್ಸ್ಕೊಡ್ತೀನಿ. ಹಸ್ಕಿ ಬ್ರೀಡ್ ಮಾಡೋರೆ ಇಬ್ರವ್ರೆ, ಹರೀಶ್ ಅಂತ ಮತ್ತೆ ಕಿಶೋರ್ ಅಂತ ಇಬ್ರವ್ರೆ, ಅವ್ರ ಕಡೆಯಿಂದ ತರ್ಸ್ಕೊಡ್ತೀನಿ. ಇವಾಗ ಇದನ್ನ ನೋಡ್ಬೋದು, ನೋಡಿ ಸ್ವಲ್ಪ ಕಣ್ ತೋರ್ಸು. ಒಂದು ಬ್ಲಾಕ್, ಒಂದು ಬ್ಲೂ. ಆಡ್ ಐಸ್ ಪಪ್ಪಿ ಇದು. ಆಡ್ ಐಸ್ ಅಂತಾರ ಇದನ್ನ? ಆಡ್ ಐಸ್ ಪಪ್ಪಿ. ಈ ತರ ಮರಿ ಅಂದ್ರೆ ಏನ್ ಪ್ರೈಸ್ ಆಗ್ಬೋದು? ಸರ್, 25-30,000 ತನಕ ಓಡ್ತೈತೆ ಸರ್. ಹೌದಾ? ಓಕೆ. ಇವಾಗ ಸ್ಟಾರ್ಟಿಂಗ್ ಅಂದ್ರೆ ಹಸ್ಕಿ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? 5,000 ರಿಂದ 5 ಲಕ್ಷ ತನಕ ಇದೆ. ಇದು ಯಾವ್ದು ಬೇಕಾದ್ರೂ ಸಿಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಇಷ್ಟ ಇತ್ತು ಅಂದ್ರೆ ಪರ್ಚೇಸ್ ಮಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ತರ್ಸ್ಕೊಳ್ಳಿ. ಸರ್, ಇದು ಜಮುನ್ ಚಪ್ಪಡ್ ಅಂತ, ಇವನ್ ಗಂಡು ಸಿಂಬಾ ಅಂತ. ಸಿಂಬಾ ಅಂತನಾ? ಸಕ್ಕತ್ತಾಗಿದೆ ಸರ್. ಒಳ್ಳೆ ಹುಲಿ ಹುಲಿ ಇದ್ದಂಗ ಐತದ ಹುಲಿನೇ. ಇದೆಲ್ಲ ಲಾಂಗ್ ಕೋಟ್ ಅಂತಾರೆ ಇದನ್ನು. ಓಕೆ. ಇದೆಲ್ಲ ಲಾಂಗ್ ಕೋಟ್ ಬ್ರಿಡ್ಸ್ ಶೆಫರ್ಡ್ ಅಲ್ಲಿ ಎಲ್ಲ ಫಿಮೇಲ್ಸ್ ಇವಲ್ಲ, ಇನ್ನೊಬ್ನೇ ಗಂಡಿರೋದು. ಅಂದ್ರೆ ಯಾವ ತರ ಇದು ಸಾಕೋದು? ಗಾಡ್ ಡಾಗ್ ಸರ್ ಇದೆಲ್ಲ, ಒಳ್ಳೆ ಗಾಡ್ ಡಾಗ್ಸ್ ಇದೆಲ್ಲ. ಓನರ್ ತಕ್ಕಂತ ನಾಯಿಗಳಂತ ಗೊತ್ತಾ? ಓಕೆ. ಒನ್ ಮ್ಯಾನ್ ಡಾಗ್ಸ್ ಅಂತಾರ ಆ ತರ ಇವಲ್ಲ. ತುಂಬಾ ರ್ಯಾಶು ಅಂತ ಕೇಳ್ಬರ್ತೇನೆ ಸರ್. ರ್ಯಾಶು 100ರಲ್ಲಿ 1 ನಾಯಿ ರ್ಯಾಶ್ ಆಗತ್ತೆ, ಎಲ್ಲ ನಾಯಿ ರ್ಯಾಶ್ ಆಗಲ್ಲ. ಸಾಕೋ ಮೇಲೆ ಡಿಪೆಂಡ್, ಪ್ರೀತಿ ಎಲ್ಲ ಕೊಟ್ರೆ ಯಾ ನಾಯಿ ರ್ಯಾಶ್ ಆಗಲ್ಲ. ರ್ಯಾಶ್ ಆಗಲ್ಲ. ಎಲ್ಲಾರು ನೋಡ ಭಯ ಬೀಳ್ತಾರೆ, ಅರೆ ಮಗು ಇದ್ದಂಗ ಇವನು. ಮತ್ತೆ ಇದು ಕಲರ್ ಆಗಿರ್ಲಿ ಒಂಥರ ಅದು ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ಲ ಅದ್ರದ್ದು. ಇವನು ರಿಚ್ ಟ್ಯಾನ್ ಕಲರ್ ಅವನೇ. ರಿಚ್ ಟ್ಯಾನ್ ಕಲರ್ ಅಂತಾರೆ ಇದನ್ನು. ಸರಿ, ಇದ್ರ ಮರಿಗಳು ಎಷ್ಟರಿಂದ ಸ್ಟಾರ್ಟ್ ಆಗ್ಬೋದು? ಸರ್, ಇವನ್ ಮರಿ ಬಂದು 25,000 ರಿಂದ ಕೊಡ್ತೀನಿ. ಅದು ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಶೆಫರ್ಡ್ ಆಂಗ್ಯುಲೇಷನ್ ಎಲ್ಲ ನೋಡ್ಕೊಡ್ತೀವಿ. ಮತ್ತೆ ಇದ್ರದ್ದು ಪೇಪರ್ ಬೇಕು ಅಂತ ಹೇಳಿದ್ರೆ ಇವಾಗ ಇವ್ರ 3 ಜನರೇಷನ್ಸ್ ಆಫ್ ಪೇಪರ್ ಸಿಟ್ಟಿದೀನಿ. ಹೌದಾ? ಓಕೆ. ಇವ್ರ 3 ಜನ ಊಟಿಯಿಂದ ತಗೊಂಬಂದಿರೋದು. ಓಕೆ. ಅಲ್ಲಿ ಫೇಮಸ್ ಬ್ರೀಡರ್ ಅಂತ ಒಬ್ರು ಅವ್ರೆ ಊಟಿಯಲ್ಲಿ, ಅವ್ರ ಹತ್ರ ತಂದಿರೋದು. ಶೆಫರ್ಡ್ ಗೆ ಫೇಮಸ್ ಅವರು. ಇವ್ರ 3 ಜನ ಅಲ್ಲಿಂದ ತಂದಿದ್ದು. ಅವಳು ಬಂದು ಇಂಡಿಯನ್ ಚಾಂಪಿಯನ್ ವಿಕ್ರಮ್ ಅಂತ ಇದಾರೆ, ಅವ್ರ ಲೈನೇಜ್ ಬರುತ್ತೆ. ಇವನು ಬಂದು ನಾರ್ತ್ ಇಂದ ಬಂದಿರೋದು. ಇವನು ನಾರ್ತ್ ಇಂದ ಬಂದಿರೋದು. ಸ್ಟಾರ್ಟಿಂಗ್ 25 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ಇದ್ರ ಬಗ್ಗೆ ಒಂಚೂರು ಹೇಳಿ. ಹಂಗೇನೆ ಸರ್, ಇದು ಬಂದು ಗ್ರೇಡ್ ಏನ್ ಅಂತ. ಇದು ಫಾನು, ಅರ್ಲಿ ಕ್ವೀನು, ಬ್ಲಾಕು, ಅದು ಬ್ಲಾಕ್ ಫಿಮೇಲು. ಇವನ್ ಬಂದು ಇದ್ರ ಅಪ್ಪ ಬಂದು ಮೈಸೂರಲ್ಲಿ, ಅವನೇ ದೆವಿಲ್ ಅನ್ಬಿಟ್ಟು ತುಂಬಾ ಫೇಮಸ್ ಫಾನ್ ಅಲ್ಲಿ. ಇದ್ ಬಂದು ಅರ್ಲಿ ಕ್ವೀನು, ನಮ್ ಸ್ನೇಹಿತರ ಮನೆಯಿಂದ ಎತ್ಕೊಂಡ್ ಬಂದಿರೋದು. ಮರಿ ಅಂತ ಇವನ್ ಬಂದು 7 ಮಂತ್ಸ್, ಇದ್ ಬಂದು 3.5 ತಿಂಗಳು, ಇವನು 7 ಮಂತ್ಸ್, ಅವಳು 6.5 ಮಂತ್ಸ್. ಸರ್, ಇದ್ ಬಂದು ಡೇನಲ್ಲ 10,000 ರಿಂದ ಅದನ್ನು ಐತೆ. ಇವರೆಲ್ಲ ಬಂದು ಬೆಲೆ ಕೊಟ್ಟೆ ತಂದಿರೋದು ನಾವು. ಕಲರ್ ಮೇಲೆ ಕಲರ್ ವೇರಿಯೇಷನ್ಸ್ ಆಗತ್ತೆ. ಫಾನ್ ಕಮ್ಮಿ, ಆದ್ರೆ ಶೋ ಬಿಡ ನಾಯಿ. ಇದು ಶೋಗೆ ಮೇನ್ ಪ್ರಿಫರೆನ್ಸ್ ಫಾನ್ ಬಿಡ್ತಾರೆ. ಫಾನ್ ಬ್ಲಾಕ್, ಅರ್ಲಿ ಕ್ವೀನ್ ಇಲ್ಲ. ಅರ್ಲಿ ಕ್ವೀನ್ ಬಂದು ಮನೆಗೆ ಸ್ಟಾರ್ಟಿಂಗ್ ಏನಂದ್ರೆ ಪ್ರೈಸ್ ಇದ್ರದ್ದು ಸ್ಟಾರ್ಟಿಂಗ್ 10,000 ರಿಂದ 10 ಲಕ್ಷ ತನಕನು ಇದೆ, ಸಿಗತ್ತೆ. ಇವನ್ ಬಂದು ಅಮೇರಿಕನ್ ಟೈಪ್ ಅಂತಾರೆ. ಇವನು ಅವರೆಲ್ಲ ಯುರೋಪಿಯನ್ ಸ್ಟೈಲು, ಇದು ಅಮೇರಿಕನ್ ಸ್ಟೈಲ್. ಇದು ಇದ್ರದಕ್ಕೆ ವಿತ್ ಪೇಪರ್ ಬೇಕು? ಎಲ್ಲ ವಿತ್ ಪೇಪರ್ ಸರ್, ನನ್ನ ಹತ್ರ ಎಲ್ಲ ವಿತ್ ಪೇಪರ್ ಸಿಗೋದು ನಿಮ್ಗೆ. ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳೋರು ವಿತ್ ಪೇಪರ್ ವಿತೌಟ್ ಪೇಪರ್ ಕೊಡ್ತೀರಾ? ವಿತೌಟ್ ಪೇಪರ್ ಅಂದ್ರೆ ಬೆಲೆ ಕಮ್ಮಿ, ಕ್ವಾಲಿಟಿ ಬೇರೆ ಇರುತ್ತೆ. ಕ್ವಾಲಿಟಿನೂ ಪೇಪರ್ ವಿತ್ ಪೇಪರ್ ಅಂದ್ರೆ ಕ್ವಾಲಿಟಿ ಬೇರೆ ಇರುತ್ತೆ.
ಓಕೆ ಸರ್, ನೆಕ್ಸ್ಟ್ ಹೋಗ್ಬಿಡೋಣ ಸರ್. ಇದು ಅಲಾಸ್ಕನ್ ಮ್ಯಾಲಮ್ಯೂಟ್ ಅಂತ. ಇದು ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ. ಅಲಾಸ್ಕನ್ ಕಲರ್ ಸರ್ ಇದು. ಅಲಾಸ್ಕನ್ ಕಲರ್ ಅಲ್ಲಿ ಮೂರು ಬರುತ್ತೆ, ರೆಡ್, ಬ್ಲ್ಯಾಕ್, ಈ ಕಲರ್. ಓಕೆ, ಇದು ಮೂರು. ಓಕೆ, ಇದು ಅಲಾಸ್ಕನ್ ಮ್ಯಾಲಮ್ಯೂಟ್. ಬೆಂಗಳೂರಲ್ಲಿ ತುಂಬಾ ಕಮ್ಮಿ ನಾಯಿ ಇರೋದು. ಹೌದಾ? ಓಕೆ, ಅಂದ್ರೆ ನಾರ್ಮಲ್ ಆಗೋ ನಾವು ಮನೆಯಲ್ಲಿ ಸಾಕ್ಬೋದು. ಸೇಮ್ ಅಸ್ಕಿ ತರಾನೇ. ಸೇಮ್ ಸೇಮ್ ಅಸ್ಕಿ ತರಾನೇ. ಓಕೆ, ಏನಂದ್ರೆ ಅಸ್ಕಿಗೂ ಹ್ಯೂಜ್ ಬಿಲ್ಟ್ ಆಗಿ ಕಾಣಿಸುತ್ತೆ. ಓಕೆ, ಅಫಿಷಿಯಲ್ ಆಗಿ ಅಫಿಷಿಯಲ್ ಆಗಿ ಸ್ವಲ್ಪ ಹ್ಯೂಜ್ ಆಗಿ ಕಾಣಿಸುತ್ತೆ ಅಸ್ಕಿಗೂ. ಮತ್ತೆ ಸೈಜ್ ಸಕ್ಕದಾಗಿದೆ ಅಲ್ಲ ಇದರದು. ಅದಕ್ಕೆ ಇದು ಅಲಾಸ್ಕನ್ ಮ್ಯಾಲಮ್ಯೂಟ್. ಇದು ಅಂದ್ರೆ ಇದರದು ಐಸ್ ಡಿಫ್ರೆಂಟ್ ಇದು ಅಂಗಲ ಬರ, ಇದು ಒಂದೇ ನಾರ್ಮಲ್ ಐಸ್, ನಾರ್ಮಲ್ ಆಗಿ ಬರುತ್ತೆ. ಓಕೆ, ಇದ್ರ ಮರಿಬೇಕು ಅಂದ್ರೆ ಏನ್ ರೇಟ್ ಆಗುತ್ತೆ ಸರ್? 100,000 ಸ್ಟಾರ್ಟ್ ಸರ್ ನನ್ನ ಹತ್ರ. 100,000 ಸ್ಟಾರ್ಟ್? 100,000 ಸ್ಟಾರ್ಟ್. ಮರಿನೇ 100,000. ಇವಾಗ ಇದೆಷ್ಟು ವರ್ಷ ಇದು ಸರ್? ಇದು ಬಂದು 2.5 ವರ್ಷ. ಓಕೆ, ಒಂದ್ ಸ್ಲಿಟರ್ ಮಾಡಿದೀನಿ ಅಷ್ಟೇ. ಓಕೆ ಸರ್, ಇದ್ರ ಬಗ್ಗೆ ಒಂಚೂರು. ಅದು ಬೀಗಲ್ ಅಂತ ಸರ್, ಅದು ಬೀಗಲ್. ಓಕೆ, ತುಂಬಾ ಇಂಟೆಲಿಜೆಂಟ್ ಡಾಗ್. ಹೌದಾ? ತೀರಾ ಇಂಟೆಲಿಜೆಂಟ್ ಅದು. ಸ್ನಿಫಿ ಅಂತ ಅದ್ರ ಹೆಸರು. ಅಂದ್ರೆ ನಾವು ಯಾವ ತರ ಟ್ರೈನಿಂಗ್ ಮಾಡ್ತೀವಿ, ಯಾವ ತರ ಟ್ರೈನಿಂಗ್ ಮಾಡ್ತೀರಾ ಆ ತರ ತುಂಬಾ ಹೈ ಇಂಟೆಲಿಜೆಂಟ್ ಡಾಗ್ ಇದು. ಮನೆಯಲ್ಲಿ ಫ್ರೆಂಡ್ಲಿ ಆಗಿ ತುಂಬಾ ಫ್ರೆಂಡ್ಲಿ. ಏನ್ ಪ್ರೈಸ್ ಸರ್ ಇದು? ಅಷ್ಟೇ ಸರ್, 10,000 ಸ್ಟಾರ್ಟ್ ಆಗುತ್ತೆ ಸರ್. 10,000 ಸ್ಟಾರ್ಟ್ ಆಗುತ್ತೆ. ಲಕ್ಷಾಂತರ ರೂಪಾಯಿ ಐತೆ ಇದು. 13-inch ಬೀಗಲ್ ಅಂತಾರೆ ಇದನ್ನು. ಏನ್ ಸೈಜ್? ಇದು 11-inch ಬರುತ್ತೆ, 13 ಬರುತ್ತೆ, 16 ಬರುತ್ತೆ, 17 ಬರುತ್ತೆ. ಇಂಚಸ್ ಮೇಲೆ ಇಂಚಸ್ ಮೇಲೆ ಡಿಪೆಂಡ್. ಎಷ್ಟು ತಿಂಗಳು ಮರಿ ಸರ್? ಇವಳು ಬಂದು ಇವಳು ಒಂದ್ ಆಫ್ ಇಯರ್ ಮೇಲೆ ಆಗಿದೆ ಸರ್. ಅಂದ್ರೆ ಇವಾಗ ನೀವು ಇದನ್ನ ಸೇಲ್ ಮಾಡ್ತೀರಾ? ಇದ್ರ ಬೇಕಾದ್ರೆ ಮರಿ, ಇದು ಮರಿ ಕೊಡ್ತೀನಿ ನಾನು. ಇವಾಗ ಮೇಟ್ ಮಾಡಿಸಿ ಇಟ್ಟಿದ್ದೀನಿ ಕ್ಯಾರಿಂಗ್ ಅಲ್ಲ ಅವಳೆ. ನೆಕ್ಸ್ಟ್ ಮರಿ ಹಾಕಿದಾಗ ಮರಿ ಹಾಕಿ. ಓಕೆ, ವೀಕ್ಷಕರ ನೋಡ್ಬೋದು, ಚೆನ್ನಾಗಿದೆ, ಫ್ರೆಂಡ್ಲಿ ಡಾಗ್ ಇದು. ನೀವು ಯಾವ ತರ ಸಾಕ್ತೀರಾ ಅದ್ರ ಮೇಲೆ ಡಿಪೆಂಡ್. ಚೆನ್ನಾಗಿದೆ. ಓಕೆ ಸರ್, ನೆಕ್ಸ್ಟ್ ಹೋಗ್ಬಿಡೋಣ. ಇದು ಫ್ರೆಂಚ್ ಬುಲ್ ಡಾಗ್ ಅಂತ. ಇದು ಕಿವಿಗಳೆ ಫೇಮಸ್ ಇದಕ್ಕೆ. ಓಕೆ, ಒಂಥರ ಇದು ರೇರ್ ಕಲರ್ ಬ್ರಿಂಡಾಲು. ಇದು ಲೈಟ್ ಫ್ಯಾನ್ ಎರಡು. ಓಕೆ, ಹೈಟ್ ಇದು ಇಷ್ಟೇ ಬೆಳೆಯುತ್ತಲ್ಲ? ಇದು ಇಷ್ಟೇ ಬೆಳೆ, ಟಾಯ್ ಬ್ರೀಡ್ ಅಂತಾರೆ ಇವೆಲ್ಲ. ಓಕೆ, ಇದೆಲ್ಲ ಯಾವ ಥರ ಇದು ಸಾಕೋದು? ಫ್ರೆಂಡ್ಲಿ ಆಗಿದೆ ನಮ್ಮ ಮನೆ. ಫ್ರೆಂಡ್ಲಿನೇ ಸಾಕ್ಬೋದಲ್ಲ? ಕಿವಿಗಳು ಆಂಟಿನ ಥರ ನಿಲ್ಸಿರುತ್ತೆ ಯಾವಾಗಲೂ. ಇದೆಲ್ಲ ಮರಿಗಳು ಏನು ಪ್ರೈಸ್ನ ಸ್ಟಾರ್ಟ್ ಆಗುತ್ತೆ? ಇದು 15,000 ಸ್ಟಾರ್ಟ್ ಆಗುತ್ತೆ. 15 ಸ್ಟಾರ್ಟ್ ಆಗುತ್ತೆ. ಓಕೆ, ಇವನ್ ಬಂದು ರಾಟ್ ವೀಲರ್. ಇದು ಜಾಸ್ತಿ ಗಾರ್ಡಿಂಗ್ ಯೂಸ್ ಮಾಡ್ತಾರೆ. ತುಂಬಾ ಫೆರೋಷಿಯಸ್ ಬ್ರೀಡ್ ಇದು. ಬರೀ ಗಾರ್ಡಿಂಗ್ ಪರ್ಪಸ್ ಅಷ್ಟೇ, ಇದ್ರಲ್ಲೂ ನೋಡ್ಕೊಳೋ ಮೇಲೆ ಡಿಪೆಂಡ್. ತುಂಬಾ ರ್ಯಾಶಸ್, ತುಂಬಾ ರ್ಯಾಶ್ ಹಿಸ್ಟ್ರಿ ಐತಿ ಇದಕ್ಕೆ. ಅದೇ ಎಲ್ಲ ನಾಯಿ ರ್ಯಾಶ್ ಹಿಸ್ಟ್ರಿ ಇಲ್ಲ, ಒಟ್ಟ ಇವ್ರಿಗೂ ಒಂದ್ ರ್ಯಾಶ್ ಹಿಸ್ಟ್ರಿ ಇದೆ ಬರೀ ಗಾರ್ಡಿಂಗ್ಗೆ. ಓಕೆ, ಏನ್ ಪ್ರೈಸ್ ಆಗುತ್ತೆ ಇದ್ರದ್ದು ಇವಾಗ ಸರ್? ಇದು 10,000-50,000 ಒಳಗೆ ಒಳ್ಳೆ ಬ್ರೀಡ್ ಸಿಗ್ತದೆ, ಸ್ಟಾರ್ಟ್ ಆಗುತ್ತೆ. ಓಕೆ, ಮತ್ತೆ ಫುಡ್ ಎಲ್ಲ ನಾರ್ಮಲ್? ನಾರ್ಮಲ್ ನಾರ್ಮಲ್. ಏನಂದ್ರೆ ಚಿಕನ್ ಜಾಸ್ತಿ ಬೇಕಾಗುತ್ತೆ ಇವ್ರಿಗೆಲ್ಲ, ನಾನ್ ವೆಜ್ ಸ್ವಲ್ಪ ಜಾಸ್ತಿ, ನಾನ್ ವೆಜ್ ಜಾಸ್ತಿ ಬೇಕು. ಓಕೆ, ಇದು ಪೂಡಲ್. ಒಳ್ಳೆ ಡಾಲ್ ತರಾನೇ, ಡಾಲ್ ತರ ಇರುತ್ತೆ ಇದು. ಇದು ಪ್ರಾಪರ್ ಸ್ಟ್ಯಾಂಡರ್ಡ್ ಪೂಡಲ್ ಅಂತಾರೆ ಇದನ್ನು. ಟಾಯ್ ಪೂಡಲ್ ಇದು. ಪೂಡಲ್ ಅಲ್ಲೂ ಮೂರ್ ತರ ಬರುತ್ತೆ, ಟಾಯ್, ಸ್ಟ್ಯಾಂಡರ್ಡ್. ಸ್ಟ್ಯಾಂಡರ್ಡ್. ಓಕೆ, ಹೈಟ್ ಬರುತ್ತೆ. ಡೈಲಿ ಬಾಚಿ ಇಲ್ಲ ಅಂದ್ರೆ ಅದಕ್ಕೆ ಟ್ರಿಮ್ ಮಾಡೋದು ಇಟ್ಬಿಟ್ಟಿರ್ತೀವಿ ನಾವು. ಇದ್ರ ಮರಿ ಏನ್ ಪ್ರೈಸ್ ಆಗುತ್ತೆ? 50,000 ಸ್ಟಾರ್ಟಿಂಗ್ ಸರ್. 50,000 ಸ್ಟಾರ್ಟಿಂಗ್ ಇದು. ಸೆಲೆಬ್ರಿಟಿ ಡಾಗ್ ಒಂದು ಇದ್ರಲ್ಲಿ ಐತಿ ಇದು. ಬಾಚನ್ಗೆ ಮಾಡೋದು ಅದು. ಇವಳು ಬಂದು ಮಾಲ್ಟೀಸ್ ಅಂತ, ಟೀ ಕಪ್ ಮಾಲ್ಟೀಸ್ ಅಂತಾರೆ. ತೀರಾ ಚಿಕ್ಕ ಸೈಜ್ ಮಾಲ್ಟೀಸ್ ಇದು. ಇಷ್ಟೇ ಬೆಳೆಯೋದು, ಬೆಳೆದೇ ಇಷ್ಟು ಅವಳಿಗೆ 2 ವರ್ಷ. ಹೌದಾ? ಬೆಳೆದೇ ಇಷ್ಟು ಅವಳು ಮಾಲ್ಟೀಸ್. ವೈಟ್ ಕಲರ್ ಒಂದೇ ಬರೋದು. ಏನಾಗುತ್ತೆ ಪ್ರೈಸ್ ಇದು ಸರ್? ಅದು 35 ಸ್ಟಾರ್ಟ್ ಆಗುತ್ತೆ. 35 ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಕ್ವಾಲಿಟಿ ಬ್ರೀಡ್ ಅಲ್ವಾ? ಒಳ್ಳೆ ಕ್ವಾಲಿಟಿ ಬ್ರೀಡ್. ಓಕೆ, ನನ್ನ ಹತ್ರ ಇರೋದೆಲ್ಲ ಒಳ್ಳೊಳ್ಳೆ ಕ್ವಾಲಿಟಿನೇ. ಕಮ್ಮಿ ಬ್ರೀಡ್ ಇಟ್ಟಿದಾನು, ಒಳ್ಳೆ ಕ್ವಾಲಿಟಿ ಬ್ರೀಡ್ಸ್ ಇಟ್ಟಿರ್ತೀನಿ ನಾನು. ಓಕೆ, ಬ್ರೀಡಿಂಗು ಅಷ್ಟೇ ಮಾಡ್ತೀನಂದ್ರೆ ವರ್ಷಕ್ಕೆ ಒಂದು ಬ್ರೀಡ್ ಮಾಡ್ತೀನಿ ಅಷ್ಟೇ, ಅದ್ರ ಮೇಲೆ ಮಾಡಲ್ಲ. ನಮಸ್ಕಾರ, ನನ್ನ ಹೆಸರು ಮಂಜೇಶ್ ಅಂತ. ನಮಗೆ ಈ ಪಾರುಳಕ್ಕೆ ಶೋಕಿ ಸುಮಾರು 20-25 ವರ್ಷದಿಂದ ಇದೆ. ನಾವು ಇದನ್ನ ಒಂದು ಫ್ಯಾಷನ್ ಆಗಿ ಸಾಕ್ತಾ ಇದ್ದೀವಿ. ಬೆಂಗಳೂರಲ್ಲಿ ಪಾರುಳಕ್ಕೆ ಶೋಕಿ ಆಲ್ಮೋಸ್ಟ್ ಇಡೀ ಬೆಂಗಳೂರೇ ಅಂತಲ್ಲ, ಇಂಡಿಯಾ ಪೂರ್ತಿ ಪಾರುಳಕ್ಕೆ ಶೋಕಿ ಇದೆ. ನನ್ನ ಹತ್ರ ಇರೋ ಜಾತಿ ಬಂದು ಆನೇಕಲ್ ಜಾತಿ ಅಂತ ಹೇಳ್ತೀವಿ. ಇದನ್ನು ನನ್ನ ಸ್ನೇಹಿತರಾದ ಮಿಸ್ಟರ್ ನವೀನ್ ಅನ್ನೋರು ನಮಗೆ ಇದನ್ನೆಲ್ಲ ಕೊಟ್ಟಿರೋದು. ಸೊ ಅವ್ರು ಕೊಟ್ಟಿರೋದ್ರಿಂದ ನಾವು ಇದನ್ನೆಲ್ಲ ಜಾತಿ ಮಾಡಿ ನಾವು ಇಟ್ಕೊಂಡಿದ್ದೀರಿ. ಮೂಲ ಬಂದು ನಮ್ಗೇನು ಹೇಳಬೇಕು ಅಂದ್ರೆ, ಮಿಸ್ಟರ್ ನವೀನ್ ಅವರೇ ನಮ್ಗೆ ಅಕ್ಕಿ ಕೊಟ್ಟು ಈ ಮಟ್ಟಕ್ಕೆ ನಾವು ಮಾಡ್ಕೊಂಡಿರೋದು. ಇದೆಲ್ಲ ತಂದಿರೋದು ನನ್ನ ಸ್ನೇಹಿತನಾದ ಮಿಸ್ಟರ್ ರಾಘವೇಂದ್ರ ಅಂತ, ಅವ್ರದೇ ಇದೆಲ್ಲ. ಅವರಿಂದನೇ ಈ ಅಕ್ಕಿ ಶೋಕಿ ಇಷ್ಟನ್ನೆಲ್ಲ ಬೆಳೆಸ್ತಾ ಇದ್ದೀವಿ ನಾವು. ಅವ್ರು ಮಾಡ್ಕೊಂಡಿರೋದು ಇವೆಲ್ಲ ಗೂಡು, ಇವೆಲ್ಲ ಮಾಡ್ತಿರೋದು. ನಾವು ಸೀಲಿಗೆ ಬಿಡಬೇಕು, ಬರೋ ವರ್ಷ ನಾವು ಬಿಡ್ತೀರಿ.